ನಾನು ಇನ್ನೊಂದು ಪ್ರಮುಖ ಕಾರ್ಯಕ್ರಮಕ್ಕೆ ಬಹಳ ತಡವಾಗಿದ್ದೇನೆ ಹೀಗಾಗಿ ಕ್ಷಮೆ ಇರಲಿ ಕೇದಾರ ಉತ್ಥಾನ ಅಡಲು ಭೂಮಿಯ ಅನ್ನ ಕೃಷಿಗೆ ಪರಿವರ್ತನೆ ಮಾಡಿ ಇವತ್ತು ಈ ಕುಚಲಕ್ಕಿಯನ್ನು ಒಂದು ಬ್ರ್ಯಾಂಡ್ ನೇಮ್ ಕೊಟ್ಟು ಮಾರುಕಟ್ಟೆಗೆ ತರುವಂಥ ಅತ್ಯುತ್ತಮವಾದಂಥ ಕಾರ್ಯಕ್ರಮ ರೂಪಿಸಿದ ರಘುಪತಿ ಭಟ್ ಅವರೇ ಕೃಷಿ ಸಚಿವರು ಆತ್ಮೀಯರಾದಂಥ ಮತ್ತು ಕೃಷಿಕರಿಗೆ ಬಹಳ ದೊಡ್ಡ ಬೆನ್ನೆಲುಬಾಗಿ ನಿಂತಿರುವಂಥ ಶ್ರೀ ಬಿ ಸಿ ಪಾಟೀಲ್ರೇ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಅತ್ಯಂತ ಆತ್ಮೀಯ ಶಾಸಕ ಮಿತ್ರರೇ ಹಾಗೂ ಸಂಕಮ್ಮನ ಹೋಟೆಲ್ನ ವಿಠಲ್ ಹೆಗಡೆಯವರೇ ನನ್ನ ಭಾಳ ಅತ್ಯಂತ ಹಳೆಯ ಆತ್ಮೀಯ ಅವ್ರದ್ದು ನಮ್ಮ ಸಂಬಂಧ 30 ವರ್ಷದ್ದಿದೆ ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರು ಮಾಧ್ಯಮ ಸ್ನೇಹಿತರು ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನೆಲ್ಲವನ್ನೂ ಕೂಡ ಬದಲಾವಣೆ ಮಾಡಬಹುದು ಅಂತ ಉದಾಹರಣೆ ಇವತ್ತು ರಘುಪತಿ ಭಟ್ ಅವರು ಹಡಿಲು ಭೂಮಿ ಅಂದರೆ ನಮ್ಮ ಕಡೆ ಬೀಳುಬಿಟ್ಟ ಭೂಮಿ ಇದರ ಪರಿವರ್ತನೆ ಇದು ದೇಶ ಸೇವೆ ಕೆಲಸ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಯಾವ ದೇಶದಲ್ಲಿ ಈ ಥರ ಹಡಿಲು ಭೂಮಿ ಬೀಳುಬಿಟ್ಟ ಭೂಮಿ ಹೆಚ್ಚಿರ್ತದೋ ಆ ದೇಶ ಎಂದೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳು ಇಬ್ಬರು ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ನೊಬ್ಬರು ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಅದಕ್ಕೆ ನಮ್ಮ ವಾಜಪೇಯಿಯವರು ಜೈ ವಿಜ್ಞಾನವನ್ನು ಸೇರಿಸಿದರು ನಮ್ಮ ರಘುಪತಿ ಭಟ್ ಅವರು ಜೈ ಕಿಸಾನ್ ಅನ್ನುವಂಥದ್ದನ್ನು ಉಡುಪಿ ತಾಲೂಕಿನಲ್ಲಿ ಮಾಡಿ ತೋರಿಸಿದ್ದಾರೆ ನಾನು ನೋಡಿದ್ದೇನೆ ನಾನಲ್ಲಿ ಉಸ್ತುವಾರಿ ಸಚಿವನಿದ್ದೆ ನನಗೆ ತೋರಿಸಿದರು ಯಾವುದೋ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋದಾಗ ಅದರ ಪಕ್ಕದಲ್ಲಿರೋ ಹಡಿಲು ಭೂಮಿಯನ್ನು ತೋರಿಸಿದರು ಈ ಥರ ಭೂಮಿ ಬೀಳ್ಬಿಟ್ಟಿದ್ದಾರೆ ರೈತರು ಇದನ್ನ ಪ್ರಯೋಜನ ಪಡ್ತಾ ಇಲ್ಲ ಕೆಲವರು ಊರು ಬಿಟ್ಟು ಹೋಗಿದ್ದಾರೆ ಇನ್ನೊಂದು ಬೇರೆ ಬೇರೆ ಕಾರಣಕ್ಕಾಗಿ ಇದನ್ನು ನಾನು ಸಾಗುವಳಿ ಮಾಡ್ತೀನಿ ಅಂತ ಅದು ಹೆಂಗಪ್ಪ ನೀನು ಸಾಗುವಳಿ ಮಾಡ್ತೀಯ ಅದು ಹೆಂಗೆ ನಿಮ್ಗೆ ಬಿಡ್ತಾರೆ ಅಂತ ಇಲ್ಲ ಅವರು ಎಲ್ಲರೂ ಒಪ್ಪಿಗೆ ತೊಗೊಂಡೆ ನಾನು ಮಾಡ್ತೀನಿ ಅಂತ ಹೇಳಿದರು ಭಾಳ ಉತ್ತಮವಾಗಿ ಆ ಕೆಲಸವನ್ನು 1500 ಎಕರೆ ರೈತರ ಸಂಘಟನೆಗಳ ಸಹಾಯದಿಂದ ಅಡಲು ಭೂಮಿಯನ್ನು ಫಲವತ್ತಾಗಿ ಭೂಮಿಯನ್ನು ಪರಿವರ್ತನೆ ಮಾಡಿರುವಂಥದ್ದು ಇದು ನಿಜವಾಗಲೂ ಕೂಡ ದೇಶ ಸೇವೆ ಅಂತ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಇದನ್ನು ನೋಡಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಲ್ಲರೂ ಕೂಡ ಈಗ ಅವರವರ ತಾಲೂಕಿನಲ್ಲಿ ಎಲ್ಲ ಶಾಸಕರು ನೇತೃತ್ವವನ್ನು ವಹಿಸಿ ಈ ಅಡಲು ಭೂಮಿಯನ್ನು ಫಲವತ್ತಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ನನಗನ್ನಿಸ್ತಾ ಇದೆ ಇನ್ನೊಂದು 2 ವರ್ಷದಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅಡಲು ಭೂಮಿನೇ ಇರೋದಿಲ್ಲ ಅಂತ ನನಗನ್ನಿಸ್ತದೆ ಸಂಪೂರ್ಣವಾಗಿ ನಿರ್ಮೂಲ ಆಗ್ತದೆ ನಮ್ಮ ಸರ್ಕಾರ ಇಂಥ ಎಲ್ಲ ಚಟುವಟಿಕೆಗಳಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇವೆ ನಮ್ಮ ಕೃಷಿ ಸಚಿವರಲ್ಲಿದ್ದಾರೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ ಭತ್ತ ಬೆಳೆಯೋರಿಗೆ ಗೋವಿಂಜೋಳ ಬೆಳೆಯೋರಿಗೆ ಮತ್ತು ಬೇರೆ ಬೇರೆ ಈ ನಮ್ಮ ಆಯಿಲ್ ಸೀಡ್ಸನ್ನು ಬೆಳೆಯೋರಿಗೆ ಎಲ್ಲ ಬೆಳೆಗಳಿಗೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈ ಹಡಲು ಭೂಮಿ ಮತ್ತು ಬೀಳುಬಿಟ್ಟು ಭೂಮಿಯ ವ್ಯವಸಾಯವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ತಾವು ತಗೊಳ್ಳುವಂಥ ಪ್ರಯತ್ನ ಇದರಿಂದ ಸ್ಫೂರ್ತಿ ಬರ್ತದೆ ಅಂತ ಕೂಡ ನಾನು ಭಾವಿಸಿದ್ದೇನೆ ಒಂದು ನನ್ನ ಅನುಭವವನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ ರಘುಪತಿ ಭಟ್ಟರು ಹೇಳುವಾಗ ನನ್ನ ಅನುಭವ ನೆನಪಾಗ್ತಾಯಿದೆ ನಾನು ನೀರಾವರಿ ಸಚಿವನಿದ್ದೆ
ಸವಳು ಜವಳು ಎಷ್ಟಾಗಿದೆ ಅಂತ ಒಂದು ಸರ್ವೆ ಮಾಡಿಸಿದ್ವಿ. 4 ಲಕ್ಷ ಎಕರೆ ನೀರಾವರಿಗೆ ಒಳಪಟ್ಟಂಥ ಭೂಮಿ ಸವಳು ಜವಳು ಆಗಿದೆ. ಸವಳು ಜವಳು ಅಂತಂದರೆ ನಿಮ್ಮ ಹತ್ರ ಏನು ಕರಿತಾರೆ ಗೊತ್ತಿಲ್ಲ, ಎಲ್ಲ ಉಪ್ಪು ಎಲ್ಲ ಉಪ್ಪಾಗಿಬಿಡ್ತದೆ ಭೂಮಿ. ನಾನು ಇದನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ರೂಪಿಸಿ ಕೇಂದ್ರ ಸರ್ಕಾರದ ಸಹಾಯದಿಂದ 604 ಕೋಟಿ ರೂಪಾಯಿ 50-50 ರಾಜ್ಯ ಕೇಂದ್ರದಲ್ಲಿ ನಮ್ಮ ಕಾಡ ಯೋಜನೆಯಲ್ಲಿ ಮಾಡಿ ಸುಮಾರು 250,000 ಎಕರೆನ ನಾನು ಸವಳು ಜವಳದಿಂದ ಆಚೆ ತೊಗೊಂಡು ಬಂದೆ. ಅಷ್ಟು ಭೂಮಿ ನೀರಾವರಿ ಇದ್ದು ಅತಿ ಹೆಚ್ಚು ನೀರಾಗಿ ನೀರು ಭೂಮಿಯಲ್ಲಿ ನಿಂತು ಭೂಮಿಯಲ್ಲಿರುವಂಥ ಲವಣಾಂಶ ಮೇಲೆ ಬಂದು ಕೃಷಿಗೆ ಯೋಗ್ಯವಾಗಿರಲಿ, ಅದನ್ನು ಬದಲಾವಣೆಯನ್ನು ಮಾಡಿ ನೀರನ್ನು ಕೂಡ ಬಳಕೆ ಮಾಡೋದಕ್ಕೆ ಅನುಕೂಲ ಆಯಿತು, ಭೂಮಿಯು ಕೂಡ ಕೃಷಿಗೆ ಯೋಗ್ಯವಾಯಿತು. ಇನ್ನೂ 500,000 ಎಕರೆ ಈ ಥರ ಸವಳು ಜವಳು ಭೂಮಿ ಇದೆ. ಅದನ್ನು ಮತ್ತು ಹಡಲು ಭೂಮಿಗಳನ್ನು ಮತ್ತು ನಮ್ಮ ಬಯಲು ಸೀಮೆಯಲ್ಲಿರುವಂಥ ಬೀಳುಬಿಟ್ಟ ಭೂಮಿಗಳು ಇದರ ಸಮಗ್ರ ಒಂದು ಸರ್ವೆ ಮಾಡಿಸಿ ಅದಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನೀವು ಮಾಡಿ ಬಜೆಟ್ನಲ್ಲಿ ಅದಕ್ಕೆ ಬೇಕಾಗಿರುವಂಥ ಅನುದಾನವನ್ನು ನಾನು ಒದಗಿಸ್ತೇನೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ. ಬಿ ಸಿ ಪಾಟೀಲರು ರೈತರ ಹೊಲಕ್ಕೆ ಹೋಗ್ತಾರೆ, ತಿಳ್ಕೋತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ವಾಸ್ತವ್ಯವನ್ನು ಮಾಡ್ತಾರೆ. ಈ ಥರದ ಒಂದು ಕಮಿಟ್ಮೆಂಟ್ ಇರುವಂಥ, ಬದ್ಧತೆ ಇರುವಂಥ ಕೃಷಿ ಸಚಿವರನ್ನು ನಾನು ಎಲ್ಲೂ ನೋಡಿಲ್ಲ. ಅವರಿಗೆ ಸಚಿವರು ಅನ್ನೋದಕ್ಕಿಂತ ಕೃಷಿಗೆ ಏನನ್ನು ಮಾಡಬೇಕನ್ನುವಂಥ ಒಂದು ಪ್ಯಾಷನ್ ಇದೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡುವಂಥದ್ದು ನಮ್ಮ ಕರ್ತವ್ಯ, ಆ ಕೆಲಸವನ್ನು ನಾವು ಮಾಡ್ತೀವಿ. ರಘುಪತಿ ಭಟ್ ಅವರ ಒಂದು ಈ ಯೋಜನೆ ಮುಂದುವರಿಲಿ. ನೀವು ನಾನು 500 ಸಭೆಗಳನ್ನು ರೂಪಿಸ್ತೇನೆ, ಯಾವ ರೀತಿ ಅಡಲು ಭೂಮಿಯನ್ನು ಪರಿವರ್ತನೆ ಮಾಡಿದಿರಿ ಅಂತ ಒಂದು ವಿಡಿಯೋ ಮಾಡಿ ಮಾಡಿದರೆ ಅದನ್ನು ಎಲ್ಲ ಕಡೆ ಹಂಚಬೇಕು. ಭಾಳಷ್ಟು ಜನ ಯುವಕರಿಗೆ ಪ್ರೇರಣೆ ಹಾಕಬೇಕು. ಇದು ದೇಶದ ಆಸ್ತಿ, ಭೂಮಿ ದೇಶದ ಆಸ್ತಿ, ಭೂಮಿ ತಾಯಿ ನಮ್ಮ ತಾಯಿ. ಹೀಗಾಗಿ ಇದನ್ನು ಭೂಮಿ ತಾಯಿ ಯಾವಾಗಲೂ ಕೊಡುವಂಥ ತಾಯಿ, ತಗೊಳ್ಳೋದಿಲ್ಲ ಅವಳು. ಭೂಮಿ ತಾಯಿ ಕೊಡೋದ್ರಿಂದಲೇ ನಾವೆಲ್ಲ ಮನುಷ್ಯರು ಬದುಕಿರುವಂಥ, ಒಂದು ಕಾಳು ಹಾಕಿದರೆ 1,000 ಕಾಳುಗಳನ್ನ ಕೊಡುವಂಥ ಒಂದು ಭೂಮಿ ತಾಯಿ. ಮತ್ತು ಭೂಮಿ ತಾಯಿಯನ್ನು ನಾವು ಪೂಜಿಸುವರು, ಯಾಕಂದರೆ ನಮ್ಮ ಬದುಕಿರುವಂಥದ್ದು ತಾಯಿ ಗರ್ಭದಿಂದ ಭೂತಾಯಿ ಗರ್ಭದವರೆಗೆ, ಇಡೀ ನಮ್ಮ ಬದುಕಿರೋದೇ ತಾಯಿ ಗರ್ಭದಿಂದ ಭೂತಾಯಿ ಗರ್ಭದವರೆಗೆ. ಹೀಗಾಗಿ ಭೂತಾಯಿಯ ಪೂಜೆಯನ್ನು ರಘುಪತಿ ಭಟ್ಟರು ಮತ್ತು ಇತರ ಶಾಸಕರು ಎಲ್ಲರೂ ಸೇರಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಅವ್ರ ಕಾರ್ಯಕ್ರಮವನ್ನು ಮುಂದುವರಿಸಲಿ. ಎಲ್ಲ ಶಾಸಕರಿಗೆ ನಾನು ಸಂಪೂರ್ಣವಾದಂಥ ಬೆಂಬಲವನ್ನು ಈ ವಿಚಾರದಲ್ಲಿ ಕೊಡ್ತೇನೆ. ತಾವೆಲ್ಲ ಸೇರಿ ಒಗ್ಗಟ್ಟಾಗಿ ಆ ಕೆಲಸವನ್ನು ಮಾಡಿ ಇಡೀ ರಾಜ್ಯಕ್ಕೆ ತಾವು ಮಾದರಿ ಆಗಬೇಕು ಅಂತ ಮತ್ತೊಮ್ಮೆ ಕೇಳಿಕೊಂಡು ಇದನ್ನು ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಖರೀದಿ ಮಾಡಿ ಬಳಕೆ ಮಾಡಬೇಕು. ಇದರಲ್ಲಿ ರೈತರ ಬೆವರಿದೆ, ಇದರ ಶ್ರಮ ಇದೆ. ಅದನ್ನು ತಾವು ಬಳಕೆ ಮಾಡಿದರೆ ನಿಜವಾಗಲೂ ಕೂಡ ಅವರು ಪಟ್ಟ ಶ್ರಮಕ್ಕೆ ಒಂದು ಯೋಗ್ಯವಾದಂಥ ಗೌರವ ಸಿಗ್ತದೆ. ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತೀರಂತ ನಾನು ವಿಶ್ವಾಸ ಬಿಟ್ಟು, ದಕ್ಷಿಣ ಕನ್ನಡ ಉಡುಪಿಯಿಂದನೂ ಬಂದಿದ್ದೀರಿ, ಇಲ್ಲಿ ಬೆಳಗಾವಿನಲ್ಲಿರುವಂಥ ದಕ್ಷಿಣ ಕನ್ನಡ ಉಡುಪಿಯ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇಲ್ಲಿ ತಾವು ಬಂದಿದ್ದೀರಿ. ನಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತರಿಗೆ ಧನ್ಯವಾದಗಳನ್ನು ಹೇಳಿ, ಈಗ ತಾನೇ ಲೇಟಾಗಿ ಬಂದಂಥ ಸುನೀಲ್ ಕುಮಾರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ.